ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ನಮಸ್ಕಾರ, ಎಸ್ಎಸ್ ಡಿಜಿಟಲ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಮೊದಲಿಗೆ ಹೆಡ್ಲೈನ್ಸ್. ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಿದ 62ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2015 ಸಮಾರೋಪ ಸಮಾರಂಭ. ಇದಕ್ಕೂ ಮುನ್ನ ನಡೆದ ಅದ್ಧೂರಿ ಮೆರವಣಿಗೆ. ಕಲಬುರಗಿಯಲ್ಲಿ ಉದ್ಘಾಟನೆಗೊಂಡ ನೂತನ ಮೈ ಅಡ್ರೆಸ್ ಹೋಟೆಲ್. ಹುಮ್ನಾಬಾದ್ ರಸ್ತೆಯ ಕಪ್ಪನೂರಿನಲ್ಲಿ ಉದ್ಘಾಟನೆ. ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕದಿಂದ ಜರುಗಿದ ಕಲ್ಯಾಣ ಕಲಬುರಗಿ ಉತ್ಸವ. ಕಲಬುರಗಿಯ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ನಡೆದ ಅದ್ಧೂರಿ ಸಮಾರಂಭ. ಕಲಬುರಗಿ ನಗರದ ಬಾಲಭವನದಲ್ಲಿ ಮಕ್ಕಳ ದಿನಾಚರಣೆಯ ಆಚರಣೆ. ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಕಲಬುರಗಿಯ ರೆಹಮತ್ ನಗರದಲ್ಲಿ ನಡೆದ ಹಜ್ ಕುರಿತು ಕಾರ್ಯಕ್ರಮ. ಇಸ್ಲಾಂ ಧರ್ಮ ಹಾಗೂ ಖುರಾನ್ ಪಠಣದ ಕುರಿತು ಸಂದೇಶ ಹಂಚಿಕೆ. ಬಹುಜನ ಹೋರಾಟ ಸಮಿತಿ ತಾಲೂಕು ಘಟಕದಿಂದ ಕೋಮು ಸಾಮರಸ್ಯ ದಿನಾಚರಣೆ. ಟಿಪ್ಪು ಸುಲ್ತಾನ್ ಜನ್ಮದಿನದ ಅಂಗವಾಗಿ ಆಯೋಜನೆ. ಡಿಸಿಸಿ ಬ್ಯಾಂಕ್ಗಳಲ್ಲಿನ ಹಗರಣಗಳ ವಿರುದ್ಧ ಎಂಎ ಮೆರವಣಿಗೆಯ ಪ್ರತಿಭಟನೆ. ಹೈದರಾಬಾದ್ ಕರ್ನಾಟಕ ರೈತ ಸಂಘಕ್ಕೆ ಸಾಥ್ ನೀಡಿದ ಜೈ ಕರ್ನಾಟಕ ರಕ್ಷಣಾ ವೇದಿಕೆ. ಕಲಬುರಗಿ ಯಾದಗಿರಿ ಎಐಟಿಯುಸಿ 6ನೇ ಜಿಲ್ಲಾ ಸಮ್ಮೇಳನ. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ವತಿಯಿಂದ ಮೆರವಣಿಗೆ. ಈಗ ಸುದ್ದಿ ಸಮಯದ ವಿವರ. ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ಜಿಲ್ಲಾ ವೀರಶೈವ ಕಲ್ಯಾಣ ಮಂಟಪದಲ್ಲಿ 62ನೆಯ ಅಖಿಲ ಭಾರತ ಸಹಕಾರ ಸಪ್ತಾಹ 2015 ಸಮಾರೋಪ ಸಮಾರಂಭವು ಅದ್ಧೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಸರ್ಕಾರಿ ಐಟಿಐ ಕಾಲೇಜಿನ ಎದುರಿನಿಂದ ಭವ್ಯ ಮೆರವಣಿಗೆಯನ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತ ಮತ್ತು ಜಗತ್ ವೃತ್ತದ ಮೂಲಕ ವೀರಶೈವ ಕಲ್ಯಾಣ ಮಂಟಪಕ್ಕೆ ಬಂದು ತಲುಪಿಸಲಾಯಿತು. ಮೆರವಣಿಗೆಯ ಉದ್ದಕ್ಕೂ ಮಹಿಳೆಯರ ಮತ್ತು ಮಕ್ಕಳ ಡೊಳ್ಳು ಕುಣಿತ ಆಕರ್ಷಣೀಯವಾಗಿದ್ದವು.
ಅದೇ ರೀತಿ ವಿವಿಧ ಮನುಷ್ಯರ ಆಕೃತಿಗಳ ಪೋಷಾಕು ಧರಿಸಿದ್ದ ನಮೂನೆಗಳು ಕೂಡ ಎಲ್ಲರನ್ನ ತನ್ನತ್ತ ಆಕರ್ಷಿಸುತ್ತಿದ್ದವು. ವೀರಶೈವ ಕಲ್ಯಾಣ ಮಂಟಪಕ್ಕೆ ತಲುಪಿದ ನಂತರ ಮಹಾಪೌರ ಭೀಮರೆಡ್ಡಿ ಪಾಟೀಲ್ ಕುರ್ಕುಂದಾರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ನಂತರ ಇತ್ತೀಚೆಗಷ್ಟೇ ನಿಧನರಾದ ಸಹಕಾರಿ ಹರಿಕಾರ ಗುರುಪಾದಪ್ಪ ನಾಗಮಾರಪಳ್ಳಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಂತರ ಸಮ್ನರಾಮನಗೌಡ ಪಾಟೀಲ್ರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು. ತದನಂತರ ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು. ತದನಂತರ ಧರಂ ಸಿಂಗ್ ರವರ ಹಸ್ತದಿಂದ ಸಾಲುಗಳನ್ನು ವಿತರಿಸಲಾಯಿತು. ಇವೆಲ್ಲದರ ನಂತರ ಸಹಕಾರ ವಾರಪತ್ರಿಕೆಯನ್ನ ಬಿಡುಗಡೆಗೊಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಬೆಂಗಳೂರಿನ ಅಧ್ಯಕ್ಷ ಶೇಖರ್ ಗೌಡ ಮಾಲಿ ಪಾಟೀಲ್, ಜಿಡಿಎ ಅಧ್ಯಕ್ಷ ಮೊಹಮ್ಮದ್ ಅಜ್ಗರ್ ಚುಲ್ಬುಲ್, ಕಲಬುರಗಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಿದ್ದರಾಮ್ ರೆಡ್ಡಿ ಪಾಟೀಲ್, ಉಪಾಧ್ಯಕ್ಷ ಶರಣಗೌಡ ಮಾಲಿ ಪಾಟೀಲ್, ಡಾಕ್ಟರ್ ಎಂ ವೆಂಕಟೇಶ್ವರ್ ಹಾಗೂ ಟಿ ಫೈರೋಜ್ ಸೇರಿದಂತೆ ಇತರೆ ಅನೇಕರು ಭಾಗವಹಿಸಿದ್ದರು. ಈ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಮಾಡಬಾರದಂತ ಒಂದು ಇದೇ ಕಲ್ಪನೆ ಇತ್ತು ಮೊದಲ. ಆದರೆ ಸರಳವಾಗಿ ಎಲ್ಲ ರೈತರ ಒಂದು ಸಹಕಾರಿಗಳ ಒಂದು ಬೆಂಬಲದಿಂದ, ಎಲ್ಲ ಒಂದು ಸಹಕಾರ ಇಲಾಖೆ ಬೆಂಬಲದಿಂದ ಈ ಒಂದು ಕಾರ್ಯಕ್ರಮದ ಮುಖಾಂತರ ಸಹಕಾರ ಕ್ಷೇತ್ರದಲ್ಲಿರತಕ್ಕಂಥ ಅನೇಕ ಸವಲತ್ತುಗಳನ್ನು ನಾವು ಈ ಒಂದು ಸಮಾರಂಭದಲ್ಲಿ ಪಡೆಯುವಂತ ವ್ಯವಸ್ಥೆ ಇರ್ತದೆ. ಆ ಒಂದು ದೃಷ್ಟಿಯಿಂದ ಸಂಬಂಧಪಟ್ಟ ಎಲ್ಲ ಮಂತ್ರಿಗಳು ಬರ್ತಾರೆ, ನಾಯಕರು ಬರ್ತಾರೆ, ಅವರಿಗೆಲ್ಲ ನಾವು ಮನವಿ ಸಲ್ಲಿಸುವಂತ ಒಂದು ಆಶಾಭಾವನೆ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಮೊದಲನೇದಾಗಿ ನಾನು ಡಿಸಿಸಿ ಬ್ಯಾಂಕಿನ ಜಿಲ್ಲಾ ಅಧ್ಯಕ್ಷರಿಗೂ ಮತ್ತು ಅವರ ಟೀಮ್ಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಇಂತಹ ದೊಡ್ಡ ಕಾರ್ಯಕ್ರಮವನ್ನ, ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ಹೈದರಾಬಾದ್ ಕರ್ನಾಟಕ ಭಾಗದ ಮುಕುಟ ಪರಾಯವಾಗಿರತಕ್ಕಂಥ ಕಲಬುರಗಿ ನಗರದಲ್ಲಿ ಆಯೋಜನೆ ಮಾಡುವುದರ ಮೂಲಕ ಒಂದು ಅದ್ದೂರಿಯ ಮೆರುಗನ್ನು ತಂದಿದ್ದಾರೆ. ಸಹಕಾರಕ್ಕೆ ತನ್ನದೇ ಆದಂತಹ ಒತ್ತನ್ನು ಕೊಡುವ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜಿಸಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಶ್ರೀಮಾನ್ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಖರ್ಗೆ ಅವರು ಮತ್ತು ಪವನ್ ವಿಶ್ರಾಮ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಆಗಬೇಕಂತಕ್ಕಂಥ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೆ. ಎಲ್ಲ ಇವತ್ತು ಕರ್ನಾಟಕ ರಾಜ್ಯ ಎಲ್ಲ ಕಡೆ ಸಹಕಾರ ಸಂಘಗಳು ಬಂದಿದ್ದಾರೆ. ಇವತ್ತು ಎಲ್ಲ ಕಡೆಗೆ ಹೋಗಿ ಬಂದಿದ್ದೇನೆ, ಮಾತಾಡಿದ್ದೇನೆ. ಇವತ್ತು ಮಾಧ್ಯಮ ಪ್ರಸಾದ್ ಅವರು ನಿಂತಿದ್ದೇನೆ, ಮಾತಾಡ್ತೇವೆ. ಇದು ರೈತರಿಗೆ ಆಗ್ತಕ್ಕಂಥ ಕಷ್ಟಗಳಿದೆ. ರೈತರು ಯಾವ ರೀತಿಯಾಗಿ ಇವತ್ತು ಬಹಳ ಕಷ್ಟದಿಂದ ನಾವು ಮುಖ್ಯಮಂತ್ರಿಗಳು ಹೇಳಿದೆ. ಇವತ್ತು ನೀವು ಇವರೆಲ್ಲ ಪ್ರಾರಂಭ ಮಾಡಿ ಹೈದರಾಬಾದ್ ಕರ್ನಾಟಕದಿಂದ ನೀವು ಬರ್ರಿ. ಕುಡಿಯೋ ನೀರಿನ ತೊಂದರೆ ಏನಿದೆ, ಬೇರೆ ಬೇರೆ ಏನು ತೊಂದರೆ ಇದೆ, ಇವತ್ತು ಎಲ್ಲ ಸರಿಪಡಿಸ್ತಕ್ಕಂಥ ನೀವು ಮಾಡಲಾರ್ದೆ ಹೋದರೆ ಬರ್ತಕ್ಕಂಥದ್ದು ನಮಗೆ ಬಹಳ ತೊಂದರೆ ಆಗ್ಬೋದು. ಪ್ರತ್ಯೇಕ ಅಂತಕ್ಕಂಥ ಹೇಳ್ತೇನೆ, ಅವರು ಕೂಡ ಬರ್ತಾರೆ, ಖರ್ಗೆಯವರು ಬರ್ತಾರೆ, ನಾವೆಲ್ಲರೂ ಕೂಡಿ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಕಲಬುರಗಿ ನಗರದ ಹುಮನಾಬಾದ್ ರಸ್ತೆಯ ಕಪ್ನೂರ್ನಲ್ಲಿ ಮೈ ಅಡ್ರೆಸ್ ಹೋಟೆಲ್ನ ಉದ್ಘಾಟನಾ ಸಮಾರಂಭವು ಜರುಗಿತು. ಕಲಬುರಗಿ ನಗರದ ಹುಮನಾಬಾದ್ ರಸ್ತೆಯ ಕಪನೂರಿನಲ್ಲಿ ವಿಕೆಜಿ ಶೆವರ್ಲೆ ಶೋರೂಮ್ ಎದುರುಗಡೆ ಮೈ ಅಡ್ರೆಸ್ ಹೋಟೆಲ್ನ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಗಬರಾದಿ ಗ್ರೂಪ್ನ ಈ ರೆಸ್ಟೋರೆಂಟ್ನ ಉದ್ಘಾಟನೆ ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ರವರು ರಿಬ್ಬನ್ ಕತ್ತರಿಸುವ ಮೂಲಕ ನೆರವೇರಿಸಿದರು. ನಂತರ ಜ್ಯೋತಿ ಬೆಳಗಿಸಲಾಯಿತು. ನಂತರ ಎಲ್ಲ ಅತಿಥಿ ಗಣ್ಯರಿಗೆ ಶಾಲು ಹೊದಿಸಿ ಹೂಗುಚ್ಛ ನೀಡಿ ಸನ್ಮಾನಿಸಲಾಯಿತು. ಇದೇ ವೇಳೆ ಧರಂ ಸಿಂಗ್ ರವರು ಹೋಟೆಲ್ನ ತಿಂಡಿಯ ರುಚಿಯನ್ನು ಸವಿದರು.
ಈ ಸಂದರ್ಭದಲ್ಲಿ ಬಾಬುರಾವ್ ಜಹಗೀರ್ದಾರ್, ಶಿವಕುಮಾರ್ ಬಾಳಿ, ಶೈಲೇಶ್ ವಾಕೋಡೆ ಹಾಗೂ ಗ್ರಾಮೀಣ ಶಾಸಕ ಜಿ ರಾಮಕೃಷ್ಣ ಸೇರಿದಂತೆ ಗಬರಾದಿ ಗ್ರೂಪ್ನ ಬಂಧುಗಳು ಹಾಗೂ ಆಪ್ತ ಮಿತ್ರರು ಹಾಜರಿದ್ದು ಶುಭ ಕೋರಿದರು. ನಗರದಲ್ಲಿ ಒಳ್ಳೆ ಉತ್ತಮವಾದಂತಹ ರೆಸ್ಟೋರೆಂಟ್ ಮತ್ತು ಲಾಜಿಂಗ್ ಉದ್ಘಾಟನೆ ನಾವು ಮಾಡಿದ್ದೇವೆ. ಮ್ಯಾಡ್ರಸ್ ಹೋಟೆಲ್ ಹೆಸರಿದೆ. ಇವತ್ತು ಬೆಂಗಳೂರು ನಗರ ಬಹಳ ದಿನ ದಿನ ಬೆಳೀತಾ ಇದೆ ಮತ್ತು ಬಿಸ್ನೆಸ್ ಸೆಂಟರ್ ಕೂಡ ಆಗಿದೆ. ಇದೆಲ್ಲವನ್ನು ನೋಡಿಕೊಂಡು ಆಧುನಿಕ ಪದ್ಧತಿಯ ರೆಸ್ಟೋರೆಂಟ್ ಮಾಡಬೇಕಾಗಿದೆ ಅಂತಕ್ಕಂಥದ್ದು ರಾಜ್ಕುಮಾರ್ ಅವರು ಅವ್ರ ಬಂಧುಗಳು ಬಹಳ ಶ್ರಮಪಟ್ಟು ಈ ಕೆಲಸ ಮಾಡಿದ್ದಾರೆ. ಈ ಡಬರಾಜಿ ಫ್ಯಾಮಿಲಿ ಏನಿದೆ ಎಲ್ಲ ಕಡೆಗೆ ಕಲ್ಯಾಣ ಬೆಟ್ಟಪ್ಪ ಚೆನ್ನಾಗಿ ಲೇಔಟ್ದಲ್ಲಿ ಮನೆಗಳು ಕೂಡ ಮಾಡಿದ್ದಾರೆ ಮತ್ತು ಬೆಂಗಳೂರು ನಗರ ಎಷ್ಟು ಬೆಳೀತಾ ಇದ್ದಾರೆ ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಕೆಲಸ ಮಾಡ್ತಾರೆ. ಅವರಿಗೆ ದೇವರು ಒಳ್ಳೆಯದಾಗಲಿ ಮತ್ತು ರೆಸ್ಟೋರೆಂಟ್ದಲ್ಲಿ ಉತ್ತಮವಾದಂಥ ಉಪಹಾರ ಕೂಡ ಕೊಟ್ಟಿದ್ದಾರೆ. ಊಟನೇ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ, ಪ್ರಿಪೇರ್ಸ್ ಚೆನ್ನಾಗಿದೆ. Our hotel consists with multi-cuisine restaurant called Mid City which serves veg and non-veg. My address hotel facility provide 24-hour reception, check-in, check-out 24 hours, breakfast buffet complimentary for in-house guests, 24 hours room service and AC rooms, non-AC rooms, suite room and non-AC rooms. And we have launched a website which will be convenient for the guests to book their rooms online. My website name www.myaddresshotel.com. Thank you. We have lodging facilities in a affordable rate, and we have a multi cuisine restaurant where you'll get all tasty food. Where the chefs are from, like all chefs have worked in 5-star hotel before. You get tasty food at good quality of food at a cheaper rate. ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕದ ನೇತೃತ್ವದಲ್ಲಿ ಕನ್ನಡ ಅಭಿಮಾನಗಳ ಉತ್ಸವಗಳು 2015-16 ಅಂಗವಾಗಿ 10ನೆಯ ಕಲ್ಯಾಣ ಕಲಬುರಗಿ ಉತ್ಸವವನ್ನು ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ನೇತೃತ್ವದಲ್ಲಿ ಕನ್ನಡ ಅಭಿಮಾನ ಉತ್ಸವಗಳು 2015-16 ಅಂಗವಾಗಿ 10ನೇ ಕಲ್ಯಾಣ ಕಲಬುರಗಿ ಉತ್ಸವ ಸಾಹಿತ್ಯ ಸಂಗೀತ ನೃತ್ಯ ಕಲೆ ಕ್ರೀಡೆಗಳ ಸಂಭ್ರಮ ಕಾರ್ಯಕ್ರಮವನ್ನು ಗುರುವಾರ ಸಾಯಂಕಾಲ ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿತ್ತು. ಕಲಬುರಗಿಯಲ್ಲಿ ಕಲಬುರಗಿ ಉತ್ಸವ ಮಾಡ್ತೀವಿ, ಯಾದಗಿರಿಯಲ್ಲಿ ಗಿರಿ ಕನ್ನಡಿಗರ ಉತ್ಸವ ಮಾಡ್ತೀವಿ, ಬೀದರ್ನಲ್ಲಿ ಗಡಿ ಕನ್ನಡಿಗರ ಉತ್ಸವ ಮಾಡ್ತೀವಿ, ಹುಬ್ಬಳ್ಳಿಯಲ್ಲಿ ಕಿತ್ತೂರು ಕರ್ನಾಟಕ ಉತ್ಸವ ಮಾಡ್ತೀವಿ, ಕೊಪ್ಪಳದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಕಲಾವಿದರನ್ನು ಬೆಳೆಸ್ಬೇಕು, ಕಲೆಯನ್ನು ಉಳಿಸ್ಬೇಕು, ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಬೇಕಾದ್ರೆ ನಾವು ಸುಮ್ಕುಂಟ್ರೆ ಆಗಲ್ಲ. ಪ್ರತಿಯೊಬ್ಬರು ನಾವು ಯಾವ ಕ್ಷೇತ್ರದಲ್ಲಿ ಹುಟ್ಟಿದ್ದೀವಿ ನಮಗೆ ಆದಂತಹ ಸೇವೆಯನ್ನು ಕೊಟ್ಟಿರ್ತಾಗ ಮಾತ್ರ ಕರ್ನಾಟಕ ರಕ್ಷಣೆ ಆಗೋದಕ್ಕೆ ಸಾಧ್ಯ. ದೇಶದಲ್ಲಿ ಏನಾದರೂ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಾರೆ ಅದು ಯಾವುದು ರಾಜ್ಯ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯ ಅಂತ ನಾವು ಹೆಮ್ಮೆಯಲ್ಲಿ ಹೇಳ್ಕೋಬೇಕಾಗಿದೆ. ಸಂಗೀತ ಕ್ಷೇತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಏನಾದರೂ ಇದ್ರೆ ಅದು ಕನ್ನಡಿಗರ ಶಕ್ತಿ, ಕರ್ನಾಟಕ ಅಂತಕ್ಕಂಥ ಮಾತು ಹೇಳಬೇಕಾಗಿದೆ. ಅನೇಕ ಸಾಹಿತ್ಯದ ಒಂದು ಸೊಗಡು ನಮ್ಮಲ್ಲಿ ಕಾಣ್ತಾ ಇದೆ. ಹೈದರಾಬಾದ್ ಕರ್ನಾಟಕ ಸಾಮಾನ್ಯ ಅಲ್ಲ, ಇವತ್ತು ರಾಷ್ಟ್ರಕೂಟರ ಆಳದಂತ ನಾಡು, ಮಾನ್ಯತೆ ಅಂತ ಬಳಕೆಯಾಗಿದೆ, ಅದನ್ನು ರಕ್ಷಣೆ ಮಾಡಬೇಕಾಗಿದೆ. ಇವತ್ತು ಕನ್ನಡದಲ್ಲಿ ಏನಾದರೂ ಒಂದು ಗ್ರಂಥವನ್ನು ಕೊಟ್ಟಿದ್ದೆ ಆದರೆ ಅದು ಬೇರೆ ಯಾವುದು ಆಗಲ್ಲ, ಹೈದರಾಬಾದ್ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಒಂದು ಮೊಳಕೆಡಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಕವಿರಾಜ ಮಾತೆ ಎಂಬ ತುಂಬ ತುಂಗರ ಅನಸು ಇಂಥ ಅದ್ಭುತವಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳನ್ನು ನೆನಬೇಕಾಗಿದೆ, ಕೋಟೆ ಕೊತ್ತರಗಳನ್ನು ರಕ್ಷಣೆ ಮಾಡಬೇಕಾಗಿದೆ ನಾವು. ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಿತಿನ್ ವಿ ಗುತ್ತೇದಾರ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಜರುಗಿತು.
ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚಂದ್ರಿಕಾ ಪರಮೇಶ್ವರ್ ಹಾಗೂ ಕುಲವಧು ಧಾರಾವಾಹಿಯ ನಟಿ ಧನ್ಯಾರವರು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ತದನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ನೆನಪಿನ ಕಾಣಿಕೆ ನೀಡಿ ಸತ್ಕರಿಸಲಾಯಿತು. ಇದೆಲ್ಲದರ ನಂತರ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಗಣ್ಯರಿಗೆ ಸೇವಾ ಗೌರವ ಸನ್ಮಾನ ಮಾಡಲಾಯಿತು. ಅದೇ ರೀತಿ ಕುಲವಧು ಧಾರಾವಾಹಿ ನಟಿ ಧನ್ಯ ಹಾಗೂ ಕಿರುತೆರೆ ನಟ ರಮೇಶ್ ಪಂಡಿತ್ ರವರಿಗೆ ಸನ್ಮಾನಿಸಲಾಯಿತು. ಎಲ್ರಿಗೂ ನಮಸ್ಕಾರ. ಶರಣು ಸರ್ ನನ್ನ ಇವತ್ತು ಇಲ್ಲಿ ಗೆಸ್ಟ್ ಆಗಿ ಕರೆಸಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ತುಂಬಾ ಥ್ಯಾಂಕ್ಸ್ ಸರ್. ನಮ್ಗೆ ಆಕ್ಚುಲಿ ಇವ್ರು ಗೊತ್ತಿರ್ಲಿಲ್ಲ, ಪಾಪ ಹೇಗೋ ನಂಬರ್ ಕಲೆಕ್ಟ್ ಮಾಡಿಕೊಂಡು ಎಲ್ರಿಗೂ ಇಷ್ಟ ಅಂತ ಕರೆಸಿದ್ದಾರೆ. ಇವ್ರು ತುಂಬಾ ಕನ್ನಡ ಪರ ಸಂಘಟನೆಗಳಲ್ಲಿ ಮುಂದೆ ನಿಂತು ಹೋರಾಟಗಳನ್ನ ಮಾಡ್ತಾರೆ. ಅದರಿಂದ ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ ಮಾಡಬೇಕು ನಾವು ಖಂಡಿತ ಮಾಡ್ತೀವಿ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗಳಾಗಬೇಕು ಅಂತ ಪಾಪ ತುಂಬಾ ಕಷ್ಟಪಡ್ತಿದ್ರು, ನಮಗೂ ತುಂಬಾ ಅದ್ರ ಬಗ್ಗೆ ಹೇಳಿದ್ದಾರೆ. ಅದರಿಂದ ನಮ್ಮ ಕೈಲಿ ಕಲಾವಿದರಾಗಿ ಏನೇನು ಹೆಲ್ಪ್ ಮಾಡ್ಬೋದೋ ಖಂಡಿತ ನಮ್ಮ ಕಡೆಯಿಂದ ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತೀವಿ ಸರ್. ನಿಮ್ಮ ಸಹಕಾರ ನಮ್ಗೆ ಹೀಗೆ ಇರಲಿ, ನಿಮ್ಮ ಪ್ರೀತಿ ನಮ್ಗೆ ತುಂಬಾ ಇಷ್ಟ ಆಗಿದೆ. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ, ಸ್ವಂತ ಮನೆಯವ್ರ ತರ ನೋಡ್ಕೊಂಡಿದ್ದಾರೆ. ನಾವ್ ಯಾವತ್ತೂ ಇಷ್ಟು ಪ್ರೀತಿಯಿಂದ ಕಲಬುರ್ಗಿ ಜನ ನಮ್ನ ಟ್ರೀಟ್ ಮಾಡ್ತಾರೆ ಅಂತ ನಾವು ಕನ್ಸಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ. ತುಂಬಾ ಥ್ಯಾಂಕ್ಸ್. ಈ ಕಾರ್ಯಕ್ರಮದಲ್ಲಿ ಕರವೇ ಉತ್ತರ ಕರ್ನಾಟಕ ಅಧ್ಯಕ್ಷ ಶರಣು ಬಿ ಗದ್ದುಗೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಿತಿನ್ ಬಿ ಗುತ್ತೇದಾರ್, ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಯಮಿತ ಅಧ್ಯಕ್ಷೆ ಚಂದ್ರಿಕಾ ಪರಮೇಶ್ವರ್, ಉಮಾಕಾಂತ್ ನಿಗುಡ್ಗಿ, ಲಕ್ಷ್ಮಣ್ ದಸ್ತಿ, ಕಲಬುರಗಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷೆ ವಿದ್ಯಾರಾಣಿ ಭಟ್, ಪ್ರವೀಣ್ ಕುಮಾರ್ ತೆಗ್ನೂರ್ ಸೇರಿದಂತೆ ಇತರೆ ಅನೇಕ ಜನ ಕರವೇ ಕಾರ್ಯಕರ್ತರು ಹಾಗೂ ಕನ್ನಡ ಅಭಿಮಾನಿ ಪ್ರೇಕ್ಷಕರು ಭಾಗವಹಿಸಿದ್ದರು. ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ಬಾಲಭವನದಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಲಬುರಗಿಯವರ ಸಂಯುಕ್ತಾಶ್ರಯದಲ್ಲಿ ಮಕ್ಕಳ ದಿನಾಚರಣೆಯನ್ನು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಆಚರಿಸಲಾಯಿತು. ಮೊದಲಿಗೆ ಚಾಚಾ ನೆಹರೂರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ನಂತರ ಸಸಿಗೆ ನೀರು ಹಾಕಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಜನ್ಮದಿನಾಂಕವನ್ನ ನಾವು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತಾ ನಾವು ಬಂದಿದ್ದೇವೆ. ಇವತ್ತು ಮಗುವಿನ ಬೆಳವಣಿಗೆಗೆ ತಾಯಿಯ ಹಾಲು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾಗಿದೆ. ಎಲ್ಲ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಹೆಚ್ಚಿನ ಮುನ್ನೆಲೆಯನ್ನು ಕೊಡಬೇಕಾಗಿದೆ. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅನಿರುದ್ಧ ಶ್ರವಣ್ ಹಾಗೂ ಕಲಬುರಗಿ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷೆ ವಿದ್ಯಾರಾಣಿ ಭಟ್ ಸೇರಿದಂತೆ ನೂರಾರು ಮಕ್ಕಳು ವಿವಿಧ ವೇಷಗಳನ್ನು ತೊಟ್ಟು ಉತ್ಸಾಹದಿಂದ ಭಾಗವಹಿಸಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್, ಬ್ರೇಕ್ನ ನಂತರ ಸುದ್ದಿ ಸಮಯ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. We'll be right back.
ಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿಯ ರೆಹಮತ್ ನಗರ ಬಡಾವಣೆಯಲ್ಲಿ ಹಜ್ ಯಾತ್ರೆ ಕುರಿತು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ರೆಹಮತ್ ನಗರ್ ಬಡಾವಣೆಯಲ್ಲಿ ಹಜ್ ಶರೀಫ್ಗೆ ಹೋಗಿ ಬಂದಂತ ಮೌಲಾನಾ ಹಾಫೀಸ್ ಮೊಹಮ್ಮದ್ ಯೂಸುಫ್ ಸಾಹೇದ್ ರಶಾದಿಯವರಿಗೆ ಒಂದು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಇಸ್ಲಾಂ ಧರ್ಮ ಅಂದ್ರೆ ಏನು ಅನ್ನುವುದು ಮತ್ತು ಮದರ್ಸಾಗಳಲ್ಲಿ ಖುರಾನ್ ಶರೀಫ್ ಪಠಣ ಮಾಡುವುದರ ಕುರಿತಾಗಿ ಮಾಹಿತಿ ನೀಡಲಾಯಿತು. ಇಲ್ಲೊಂದು ರೆಹಮತ್ ನಗರ್ನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದು ಏನಂದ್ರೆ ಒಂದು ಹಜ್ ಮಕ್ಕಾ ಶರೀಫ್ಲಿಂದ ಹೋಗಿ ಬಂದಂತ ಒಂದು ವ್ಯಕ್ತಿ ಮೌಲಾನಾ ಹಾಫೀಜ್ ಮೊಹಮ್ಮದ್ ಯೂಸುಫ್ ಸಾಬ್ ರಶಾದಿ ಅವರು ಬಂದಿರೋದು ಹಜ್ಲಿಂತ. ಅವ್ರಿಗೋಸ್ಕರ ಒಂದು ಸಮಾರಂಭ ಇಟ್ಕೊಂಡಿದ್ದೇವೆ. ಆದ ಕಾರಣ ಇಲ್ಲೇನು ನಡೀತಾ ಇದ್ದೆ ಕಾರ್ಯಕ್ರಮನಲ್ಲಿ ಒಂದು ಇಸ್ಲಾಮ್ ಧರ್ಮ ಏನಂತಿದೆ ಅಲ್ಲಿ ಅಲ್ಲಿ ಮದರ್ಸದಾಗೆ ಭಾಳಷ್ಟು ಜನರಿಗೆ ಒಂದು ಇದು ಇದೆ. ಒಂದು ಏನಂತಂದರೆ ಒಂದು ಅವ್ರೊಂದು ತಿಳ್ಕೊತ ಇದ್ದದ ಒಂದು ಕೆಟ್ಟ ಏನು ಮದರ್ಸದಾಗ ಹಿಂಗಾಗ್ತದ ಹಂಗಾಗ್ತದ ಅದು ಕಲಿಸ್ತಾರೆ ಇದು ಕಲಿಸ್ತಾರೋ ಎಲ್ಲ ತಪ್ಪು ಕಲ್ಪನೆಗಳು. ಅದನ್ನು ಇಲ್ಲಿ ಮದರ್ಸದಾಗ ಏನಿರ್ತದ ಅಂತಂದರೆ ಕುರಾನ್ ಶರೀಫ್ ಎಲ್ಲ ಓದಿಸೋದು ಮತ್ತು ಹಾಫೀಜ್ ಅಲಿಮ ಎಲ್ಲ ಮಾಡಿಸೋದು. ಆಮೇಲೆ ಏನದಲ್ಲ ಯಾರು ಬಿ ಈ ಹುಡುಗರಿಗೆ ಏನು ಇಲ್ಲಿ ಒಂದು ಇದು ಕೊಡ್ತಾ ಇದೆ ಅಂದರೆ ಒಂದು ಒಂದು ಹ್ಯಾಂಗೆ ಒಂದು ಮನುಷ್ಯ ಜೀವನ ಮಾಡಬೇಕು ಯಾವ ಥರ ಯಾರ ಜೊತೆ ಹ್ಯಾಂಗಾರ ಬೆಳೆಸಬೇಕು ಸಂಪರ್ಕ ಪ್ರೀತಿ ಪ್ರೇಮ ಈ ಥರ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾ ಸಲಂ ಹೇಳ್ತಕ್ಕಂಥ ಒಂದು ಇದರ ಒಂದು ಹೇಳ್ತಕ್ಕಂಥ ಒಂದು ಅವ್ರದ ಇದರ ಮೇಲೆ ನಡಿಬೇಕಂತ ಒಂದು ಉದ್ದೇಶ ಈ ಎಲ್ಲ ಕಾರ್ಯಕ್ರಮ ನಡೀತಾ ಇದ್ದೆ. ಮನುಷ್ಯ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ಎಂದು ಪ್ರವಾದಿ ಮೊಹಮ್ಮದರು ಹೇಳಿರುವ ಹಾಗೆ ಜೀವನ ನಡೆಸುವ ಬಗ್ಗೆ ತಿಳುವಳಿಕೆ ಹೇಳಿಕೊಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಬೂಬಕರ್ ಹಾಫೀಸ್ ಮುಜ್ಮಲ್ ಸಾಬ್, ಹಾಫೀಸ್ ಜಮುಲ್ ಸಾಬ್, ಹಾಫೀಸ್ ಅಮೀರ್ ಸಾಬ್, ಮೌಲಾನಾ ಮುಜಮ್ಮಿಲ್, ಅಬ್ದುಲ್ ರಹೀಂ, ಮೌಲಾನಾ ಯೂಸುಫ್ ಸೇರಿದಂತೆ ಇತರರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಬಹುಜನ ಹೋರಾಟ ಸಮಿತಿ ತಾಲೂಕಾ ಘಟಕ ಕಲಬುರಗಿಯ ವತಿಯಿಂದ ಟಿಪ್ಪು ಸುಲ್ತಾನ್ ಜನ್ಮದಿನದ ಅಂಗವಾಗಿ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕೋಮು ಸೌಹಾರ್ದ ದಿನಾಚರಣೆಯನ್ನ ಆಚರಿಸಲಾಯಿತು. ಬಹುಜನ ಹೋರಾಟ ಸಮಿತಿ ತಾಲೂಕು ಘಟಕ ಕಲಬುರಗಿ ವತಿಯಿಂದ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ರವರ 265ನೇ ಜಯಂತ್ಯುತ್ಸವ ಕಾರ್ಯಕ್ರಮದ ಅಂಗವಾಗಿ ಕೋಮು ಸಾಮರಸ್ಯ ದಿನಾಚರಣೆಯನ್ನ ಕನ್ನಡ ಪರ ಹೋರಾಟಗಾರ ದಿವಂಗತ ಶಿವಶರಣಪ್ಪ ಖಂಡಾಳ ವೇದಿಕೆಯ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಆಚರಿಸಲಾಯಿತು. ಮೊದಲಿಗೆ ಟಿಪ್ಪು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಜ್ಗರ್ ಚುಲ್ಬುಲ್ ರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಸನ್ಮಾನಿಸಲಾಯಿತು. ಈ ವೇಳೆ ಅನೇಕ ಜನರು ಉಪಸ್ಥಿತರಿದ್ದರು.
ಡಿಸಿಸಿ ಬ್ಯಾಂಕ್ಗಳ ಹಗರಣಗಳ ವಿರುದ್ಧ ಹೈದರಾಬಾದ್ ಕರ್ನಾಟಕ ರೈತ ಸಂಘ ಹಾಗೂ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಮ್ಮೆಗಳ ಮೆರವಣಿಗೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಹಾಗೂ ಯಾದಗಿರಿ ಡಿಸಿಸಿ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಮೋಸ ಮಾಡುತ್ತಿರುವುದರ ವಿರುದ್ಧ ಹೈದರಾಬಾದ್ ಕರ್ನಾಟಕ ರೈತ ಸಂಘ ಹಾಗೂ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಎಮ್ಮೆಗಳ ಮೆರವಣಿಗೆ ಮಾಡುವ ಮೂಲಕ ಪ್ರತಿಭಟನೆಯನ್ನ ಮಾಡಲಾಯಿತು. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ವೀರಶೈವ ಕಲ್ಯಾಣ ಮಂಟಪದವರೆಗೂ ಪ್ರದರ್ಶನ ನಡೆಸಲಾಯಿತು. ಡಿಸಿಸಿ ಬ್ಯಾಂಕಿನ ಒಂದು ದೊಡ್ಡ ಅವ್ಯವಹಾರವನ್ನು ಇವತ್ತ ಗುಲ್ಬರ್ಗಾ ಮತ್ತು ಯಾದಗಿರಿ ಪ್ರದೇಶದಲ್ಲಿ ರೈತರನ್ನ ಒಂದು ಮೋಸ ಮಾಡ್ತಿರ್ತಕ್ಕಂಥ ಒಂದು ಡಿಸಿಸಿ ಅಧಿಕಾರಿಗಳು ಮತ್ತು ಅದರ ಮಂಡಳಿಗಳನ್ನು ವಿರುದ್ಧ ಇವತ್ತಿನ ದಿವಸ ಏನದ ರೈತರ ಒಂದು ಜೊತೆಗಿರ್ತಕ್ಕಂಥ ನಮ್ಮ ಕನ್ನಡ ಪರ ಹೋರಾಟಗಾರರು ಮತ್ತು ಎಲ್ಲ ಈ ಒಂದು ದೊಡ್ಡ ಚಳವಳಿಯನ್ನು ಡಿಸಿಸಿ ಬ್ಯಾಂಕಿಂದ ಎಮ್ಮಿಗಳು ಕರೆದು ತಂದು ಆ ಮೂಲಕವೇನು ಜಿಲ್ಲಾಧಿಕಾರಿ ಮುಖಾಂತರ ನಾವೇನು ವೀರಸೇವ ಕಲ್ಯಾಣ ಮಂಟಪವರೆಗೂ ನಾವೇನು ಒಂದು ಪ್ರದರ್ಶನ ಇದ್ದೀವಿ. ಆ ಪ್ರದರ್ಶನ ಅತ್ಯಂತ ಪ್ರಮುಖವಾದಂಥ ಪ್ರದರ್ಶನ ಅಂತಕ್ಕಂಥ ಆ ಪ್ರದರ್ಶನ ಮಾಡೋದಕ್ಕೋಸ್ಕರ ನಾವು ಇಲ್ಲೆಲ್ಲ ನೆರೆದಂಥ ರೈತರು ಮತ್ತು ಕನ್ನಡ ಪರ ಹೋರಾಟಗಾರರು ಮತ್ತು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ರೈತ ಪರ ಹೋರಾಟಗಳು ಕೂಡ ಇದ್ದಾರೆ. ಅದಕ್ಕಾಗಿ ಇಲ್ಲಿರ್ತಕ್ಕಂಥ ವಿಶೇಷ ಅಂದರೆ ಆಳಂ ತಾಲೂಕಿನ ಕಿಣ್ಣಿ ಸುಲ್ತಾನ್ ಗ್ರಾಮದಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಅಂದರೆ ಸೆಕ್ರೆಟರಿ ಸುಮಾರು ಒಂದು 10 ವರ್ಷದಿಂದ ವಿಎಸ್ಎಸ್ಎನ್ ಸೆಕ್ರೆಟರಿ 10 ವರ್ಷದಿಂದ ಹಗರಣದಲ್ಲಿ ಮುಳುಗಿದ್ರು ಕೂಡ ಈ ಅಲ್ಲಿರ್ತಕ್ಕಂಥ ಆಳಂ ತಾಲೂಕು ಇರ್ಬೋದು ಗುಲ್ಬರ್ಗ ಜಿಲ್ಲೆ ಆಗ್ಬೋದು ಎಲ್ಲರೂ ನಾವೇನದ ಇವತ್ತಿನ ದಿವಸ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಸಹಕಾರ ಮಂತ್ರಿ ಎಲ್ಲರಿಗೂ ಕೂಡ ನಾವು ಗಮನ ಕೆಡದ್ರು ಲೆಟರ್ಗಳಿವೆ ಇಟ್ಟೆಲ್ಲ ಇದ್ರೂ ಕೂಡ ಅವನಿಗೆ ಬಂಧಿಸ್ತಕ್ಕಂಥ ಯಾವ ಈ ಸರ್ಕಾರಕ್ಕೆ ತಾಕತ್ತಿಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದೀವಿ. ಯಾವಾಗ ಒಬ್ಬ ಅಧಿಕಾರಿ ಒಬ್ಬ ಆಫ್ಟರ್ ಒಬ್ಬ ಸೆಕ್ರೆಟರಿಯನ್ನು ಹಿಡಿತಕ್ಕಂಥ ತಾಕತ್ತಿಲ್ಲ ಅಂದರೆ ರಾಜ್ಯದಲ್ಲಿ ನಡೀತಕ್ಕಂಥ ಭೀಕರ ಭಯೋತ್ಪಾದಕರನ್ನ ಎಲ್ಲಿ ಹಿಡಿತೀರಿ ಅಂತಕ್ಕಂಥದ್ದು. ಅದಕ್ಕೋಸ್ಕರ ನೀವು ಈ ಮಂಡಳಿಯನ್ನು ವಿಸರ್ಜನೆಗೊಳಿಸಿ ಈ ಮಾಧ್ಯಮ ಪ್ರಸಾರದ ಅಂತಕ್ಕಂಥ ಈ ಮಂತ್ರಿಯನ್ನು ತಕ್ಷಣ ರಾಜೀನಾಮೆ ಕೊಡಿಸ್ಬೇಕು ಅಂತಕ್ಕಂಥದ್ದು ಕೂಡ ಇವತ್ತಿನ ದಿವಸ ನಾವು ಹೇಳ್ತೇವೆ ಬಂಧುಗಳೇ. ಆಳಂದ ತಾಲೂಕಿನ ಕಣ್ಣಿ ಸುಲ್ತಾನ್ ಗ್ರಾಮದಲ್ಲಿ ಸರ್ಕಾರಿ ಸೆಕ್ರೆಟರಿಯೊಬ್ಬರು ಅವ್ಯವಹಾರದ ಹಗರಣದಲ್ಲಿ ಮುಳುಗಿದ್ದು ಅವರನ್ನು ವಜಾಗೊಳಿಸುವಂತೆ ಇದೇ ವೇಳೆ ಆಗ್ರಹಿಸಲಾಯಿತು. ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ರೈತ ಮುಖಂಡ ದಯಾನಂದ್ ಪಾಟೀಲ್ ಸೇರಿದಂತೆ ಇತರೆ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ದರು. ಕಲಬುರಗಿ ಮತ್ತು ಯಾದಗಿರಿ 6ನೇ ಜಿಲ್ಲಾ ಸಮ್ಮೇಳನದ ಅಂಗವಾಗಿ ಎಐಟಿಯುಸಿ ವತಿಯಿಂದ ಮೆರವಣಿಗೆಯನ್ನು ನಡೆಸಲಾಯಿತು. ಕಲಬುರಗಿ ಮತ್ತು ಯಾದಗಿರಿ 6ನೇ ಜಿಲ್ಲಾ ಸಮ್ಮೇಳನದ ಅಂಗವಾಗಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವತಿಯಿಂದ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿರುವ ಕನ್ನಡ ಸಾಹಿತ್ಯ ಸಂಘದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆ ಸಮ್ಮೇಳನ 6ನೇ ಸಮ್ಮೇಳನ ಇವತ್ತು ಗುಲ್ಬರ್ಗದಲ್ಲಿ ಉದ್ಘಾಟನೆ ಆಗಲಿದೆ. ಆ ಒಂದು ಹಿನ್ನೆಲೆಯಲ್ಲಿ ಕನ್ನಡ ಭವನದಿಂದ ಜಗತ್ ಸರ್ಕಲ್ ಇರುವಂತಹ ಕನ್ನಡ ಸಾಹಿತ್ಯ ಸಂಘದವರೆಗೆ ಒಂದು ಬೃಹತ್ ಮೆರವಣಿಗೆ ರೂಪದಲ್ಲಿ ಹೋಗಿ ಅಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧವಾಗಿ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡಿಕೊಂಡು ಒಂದು ತೀರ್ಮಾನ ತಗೋಬೇಕಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡ ಮೆರವಣಿಗೆ ಮಾಡಿ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಈ ಒಂದು ಮೆರವಣಿಗೆಯಲ್ಲಿ ಸಾರಿಗೆ ಸಂಸ್ಥೆಯ ನೌಕರು, ಅಂಗನವಾಡಿ ಕಾರ್ಯಕರ್ತೆಯರು, ಕಟ್ಟಡ ಕಾರ್ಮಿಕರು ಮತ್ತು ಎಸಿಸಿ ಸಿಮೆಂಟ್ ಫ್ಯಾಕ್ಟರಿ ಕಾರ್ಮಿಕರು, ಇತರೆ ಕಲ್ಲುಗಣಿ ಕಾರ್ಮಿಕರು ಎಲ್ಲರೂ ಕೂಡ ಈ ಒಂದು ಇದರ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಅತ್ಯಂತ ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ಮತ್ತು ತಾವು ಕೂಡ ಇದಕ್ಕೆ ಸಹಕಾರ ನೀಡಬೇಕೆಂದು ಕೇಳಿಕೊಳ್ತೇನೆ. ಸಿದ್ದಪ್ಪ ಪಾಲ್ಕಿ, ಎಐಟಿಯುಸಿ ಜಿಲ್ಲಾ ಖಜಾಂಚಿ. ಈ ಮೆರವಣಿಗೆಯಲ್ಲಿ ಸಾರಿಗೆ ನೌಕರರು, ಅಂಗನವಾಡಿ ಕಾರ್ಯಕರ್ತೆಯರು, ಕಟ್ಟಡ ಕಾರ್ಮಿಕರು ಮತ್ತು ಎಸಿಸಿ ಸಿಮೆಂಟ್ ಫ್ಯಾಕ್ಟರಿ ಕಾರ್ಮಿಕರು ಹಾಗೂ ಎಐಟಿಯುಸಿ ಜಿಲ್ಲಾ ಖಜಾಂಚಿ ಸಿದ್ದಪ್ಪ ಬಾಲ್ಕಿ ಸೇರಿದಂತೆ ಇತರೆ ಹಲವಾರು ಜನರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಿದ 62ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2015 ಸಮಾರೋಪ ಸಮಾರಂಭ.
ಇದಕ್ಕೂ ಮುನ್ನ ನಡೆದ ಅದ್ಧೂರಿ ಮೆರವಣಿಗೆ. ಕಲಬುರಗಿಯಲ್ಲಿ ಉದ್ಘಾಟನೆಗೊಂಡ ನೂತನ ಮೈ ಅಡ್ರೆಸ್ ಹೋಟೆಲ್, ಹುಮ್ನಾಬಾದ್ ರಸ್ತೆಯ ಕಪ್ಪನೂರಿನಲ್ಲಿ ಉದ್ಘಾಟನೆ. ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕದಿಂದ ಜರುಗಿದ ಕಲ್ಯಾಣ ಕಲಬುರಗಿ ಉತ್ಸವ. ಕಲಬುರಗಿಯ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ನಡೆದ ಅದ್ಧೂರಿ ಸಮಾರಂಭ. ಕಲಬುರಗಿ ನಗರದ ಬಾಲಭವನದಲ್ಲಿ ಮಕ್ಕಳ ದಿನಾಚರಣೆಯ ಆಚರಣೆ. ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಕಲಬುರಗಿಯ ರೆಹಮತ್ ನಗರದಲ್ಲಿ ನಡೆದ ಹಜ್ ಕುರಿತು ಕಾರ್ಯಕ್ರಮ. ಇಸ್ಲಾಂ ಧರ್ಮ ಹಾಗೂ ಖುರಾನ್ ಪಠಣದ ಕುರಿತು ಸಂದೇಶ ಹಂಚಿಕೆ. ಬಹುಜನ ಹೋರಾಟ ಸಮಿತಿ ತಾಲೂಕು ಘಟಕದಿಂದ ಕೋಮು ಸಾಮರಸ್ಯ ದಿನಾಚರಣೆ. ಟಿಪ್ಪು ಸುಲ್ತಾನ್ ಜನ್ಮದಿನದ ಅಂಗವಾಗಿ ಆಯೋಜನೆ. ಡಿಸಿಸಿ ಬ್ಯಾಂಕ್ಗಳಲ್ಲಿನ ಹಗರಣಗಳ ವಿರುದ್ಧ ಎಂಎ ಮೆರವಣಿಗೆಯ ಪ್ರತಿಭಟನೆ. ಹೈದರಾಬಾದ್ ಕರ್ನಾಟಕ ರೈತ ಸಂಘಕ್ಕೆ ಸಾಥ್ ನೀಡಿದ ಜೈ ಕರ್ನಾಟಕ ರಕ್ಷಣಾ ವೇದಿಕೆ. ಕಲಬುರಗಿ ಯಾದಗಿರಿ ಎಐಟಿಯುಸಿ ಆರನೇ ಜಿಲ್ಲಾ ಸಮ್ಮೇಳನ. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ವತಿಯಿಂದ ಮೆರವಣಿಗೆ. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.